ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ದೈವಿ ಭಕ್ತಿ ಜನರೇ ಹಾಗೂ ನನ್ನ ಸ್ನೇಹಿತರೇ, ಇಂದು ನೀವೆಲ್ಲರೂ ಸಂತೋಷವಾಗಿದ್ದೀರೆಂದು ಭಾವಿಸುತ್ತೇನೆ. ಪ್ರಭುವಿನ ಶಾಂತಿ ಸಮಾಧಾನ ನಿಮ್ಮೆಲ್ಲರೊಡನೆ ಇರಲಿ. ಹೌದು ಪ್ರಿಯರೇ, ಇಂದು ನಾವು ಧ್ಯಾನಿಸುವಂತಹ ಧ್ಯಾನಾಂಶ ಪ್ರಭು ಕ್ರಿಸ್ತರು ಶಿಲುಬೆ ಮೇಲೆ ತೂಗಾಡುತ್ತಿರುವಾಗ ನುಡಿದಂಥ 7 ಸಪ್ತ ನುಡಿಗಳಲ್ಲಿ 2ನೆಯ ನುಡಿಯನ್ನು ಧ್ಯಾನಿಸೋಣ. ಲೋಕನ ಶುಭ ಸಂದೇಶ ಅಧ್ಯಾಯ 23:43 ಹೇಳುತ್ತಾರೆ, ನಾನು ನಿಜವಾಗಿಯೂ ಹೇಳುತ್ತೇನೆ, ಹಿಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಹೌದು ಪ್ರಿಯರೇ, ಪ್ರಭು ಕ್ರಿಸ್ತರು ಏಕೆ ಈ ಮಾತನ್ನು ತನ್ನ ಬಲಗಡೆಯಲ್ಲಿದ್ದ ಆ ಒಂದು ಒಳ್ಳೆಯ ಕಳ್ಳನಿಗೆ ಹೇಳಿದರು? ಹೌದು, ಧ್ಯಾನಿಸೋಣ. ಹೌದು ಪ್ರಿಯರೇ, ಪ್ರಭು ಕ್ರಿಸ್ತರನ್ನು ಶಿಲುಬೆಗೆ ಜಡಿಯುವ ಮುನ್ನ ಸೈನಿಕರು ಕ್ರೂರವಾಗಿ ಹಿಂಸಿಸಿದರು. ಅಷ್ಟೇ ಏಕೆ, ಫರಿಸಾಯರು, ಸದ್ದುಕಾಯರು, ಸಭಾ ಪ್ರಮುಖರು ಅನೇಕರು ಅವರನ್ನು ಕ್ರೂರವಾಗಿ ಹಿಂಸೆಯನ್ನು ನೀಡುವಂತೆ ಮಾಡಿದರು. ಮಾತ್ರವಲ್ಲ, ಚಾಟಿಯ ಏಟು ಆ ಮುಳ್ಳಿನ ಕಿರೀಟವನ್ನು ತೊಡಿಸುವಾಗ, ಅವರನ್ನು ನಗ್ನರನ್ನಾಗಿಸುವಾಗ ಆ ಒಂದು ಹಿಂಸೆ ಹೇಳತೀರದು. ಆ ಒಂದು ಅವಮಾನ, ಘೋರವಾದ ಅವಮಾನ ಯಾರಿಗೂ ಬೇಡವಾಗಿತ್ತು. ಆದರೆ ಕ್ರಿಸ್ತ ಎಲ್ಲವನ್ನು ತನ್ನ ತಂದೆಯ ಚಿತ್ತಕ್ಕೋಸ್ಕರ ತಮ್ಮನ್ನೇ ಅರ್ಪಿಸಿದರು, ಎಲ್ಲವನ್ನು ಒಪ್ಪಿಕೊಂಡರು. ಹೌದು, ಇಂದು ನಾವು ಪ್ರಭು ಕ್ರಿಸ್ತರ ಯಾವ ಒಂದು ಸ್ಥಾನದಲ್ಲಿ ನಿಂತಿದ್ದರೆ ನಮ್ಮ ಸ್ಥಿತಿ ಹೇಗಿರುತ್ತಿತ್ತು ಯೋಚಿಸೋಣ. ಹೌದು ಪ್ರಿಯರ, ವಿಶೇಷವಾಗಿ ಈ ಒಂದು ವಾಕ್ಯವನ್ನು ಧ್ಯಾನಿಸುವಾಗ, ಇದೇ ಸದ್ದುಕಾಯ ಫರಿಸಾಯರು ಪ್ರಭು ಕ್ರಿಸ್ತರು ಸಬ್ಬತ್ ದಿನದಂದು ಓರ್ವ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದಾಗ ಅವರನ್ನು ತುಚ್ಛೀಕರಿಸಿದರು. ಅದೇಗೆ ಸಾಧ್ಯ? ಸಬ್ಬತ್ ದಿನ ಓರ್ವ ರೋಗಿಯನ್ನು ಗುಣಪಡಿಸಲು ಸಾಧ್ಯವಿಲ್ಲ. ನೀವು ಯಾವ ಕೆಲಸವನ್ನು ಮಾಡಬಾರದು, ಆದರೂ ನೀನು ಸಬ್ಬತ್ ದಿನದ ವಿರುದ್ಧ ಪಾಪ ಮಾಡಿದ್ದೀ ಎಂದು ಅವರನ್ನು ಮೂದಲಿಸಿದರು. ಅಷ್ಟೇ ಏಕೆ, ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಸತ್ಯ ಎಂದು ಹೇಳಿ ಅವರ ಬಳಿಗೆ ಬಂದಂಥ ಎಲ್ಲ ರೀತಿಯ ಕುರುಡರಿರಬಹುದು, ಕುಂಟರಿರಬಹುದು, ಅಥವಾ ಬಡವರು, ನಿರ್ಗತಿಕರಿರಬಹುದು, ಹಸುವಿನಿಂದ ಬಂದ ಜನರಿರಬಹುದು, ಅವರೆಲ್ಲರಿಗೂ ಸೌಖ್ಯದಾಯಕರಾದರು ಅಥವಾ ಜೀವವನ್ನೇ ಕೊಟ್ಟರು. ಹೌದು ಪ್ರಿಯರೇ, ಇಂದು ಸಹ ನಮ್ಮ ಜನತೆ ಈ ರೀತಿ ನಮ್ಮನ್ನು ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ, ಕ್ರಿಸ್ತನ ನಾಮದಲ್ಲಿ ನಾವೇನಾದರೂ ಕೃತ್ಯಗಳನ್ನು, ಸುಕೃತ್ಯಗಳನ್ನು ಮಾಡಿದರೆ ನಮ್ಮನ್ನು ಇದೇ ರೀತಿ ಹಿಂಸಿಸಬಹುದು. ಆದರೆ ಹೆದರಬೇಕಾಗಿಲ್ಲ, ಏಕೆಂದರೆ ನಾವು ಆದಿಕಾಂಡದಲ್ಲಿ ನೋಡುತ್ತೇವೆ, 2:15 ಸರ್ವೇಶ್ವರ ಸ್ವಾಮಿ ಎಲ್ಲವನ್ನು ಸೃಷ್ಟಿಸಿ ಈ ಮನುಷ್ಯರನ್ನು, ಆದಾಮ ಏವನನ್ನು ಸೃಷ್ಟಿಸಿ ಒಂದು ಈಡನ್ ತೋಟಕ್ಕೆ ಅವರನ್ನು ಬಿಡುತ್ತಾರೆ, ನೋಡಿ ಇಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಿ, ಆದರೆ ಈ ಮಧ್ಯದ ಮರದಲ್ಲಿರುವ ಹಣ್ಣುಗಳನ್ನು ತಿನ್ನಬಾರದು, ಅದು ತಿಂದ ತಕ್ಷಣ ನೀವು ಸಾಯುವಿರಿ, ನಿಮಗೆ ಕೇಡು ಉಂಟಾಗಿ ನೀವು ಸಾಯುವಿರಿ, ನೀವು ಪಾಪಕ್ಕೆ ನೀವು ಅಧೀನರಾಗುವಿರಿ. ಹೌದು ಬೇರೆ, ಅಷ್ಟೇ ಏಕೆ, ಪ್ರಕಟಣೆ ಗ್ರಂಥ 2:7 ನಾವು ನೋಡುತ್ತೇವೆ, ಅಲ್ಲಿ ಸ್ವಂತ ಯೌವನಲ್ಲನ್ನು ಕಂಡ ದಿವ್ಯ ದರ್ಶನದಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಹೌದು, ಜೀವ ಕೊಡುವ ಮರದ ಹಣ್ಣನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಹೌದು, ಅದನ್ನು ನೀವು ಅನುಭವಿಸಿ, ಶಾಶ್ವತವಾಗಿ ಅನುಭವಿಸಿ. ಹೌದು ಪ್ರಿಯರೇ, ಇಂದು ಪ್ರಭು ಕ್ರಿಸ್ತರು ಪರಂಧಾಮದಲ್ಲಿ ನನ್ನೊಂದಿಗೆ ಇರುವೆ ಎಂದಾಗ, ಈ ಪರಂಧಾಮ ಎಂದರೇನು? ಪರಂಧಾಮ ಎಂದರೆ ಎಲ್ಲೂ ಮೇಲಣ ಲೋಕವಲ್ಲ ಅಥವಾ ಪಾತಾಳದ ಲೋಕವಲ್ಲ. ಪರಂಧಾಮ ಎಂದರೆ ಎಲ್ಲಿ ಶಾಂತಿ, ಪ್ರೀತಿ, ದಯೆ, ಕರುಣೆ, ಅನುಕಂಪ, ಪ್ರಭು ಕ್ರಿಸ್ತನ ದೀನತೆ, ತ್ಯಾಗ ಇರುವುದು, ಅದೇ ಪರಂಧಾಮ. ಈ ಒಂದು ಪರಂಧಾಮವನ್ನು ಸೃಷ್ಟಿಸಲೇ ಪ್ರಭು ಕ್ರಿಸ್ತರು ಈ ಧರೆಗೆ ಅವತರಿಸಿದರು. ಹೌದು, ಅವರ ರೂಪದಲ್ಲಿರುವ ನಾವು ಅವರ ಪ್ರತಿನಿಧಿಗಳಾಗಿ, ಪ್ರತಿಬಿಂಬಗಳಾಗಿ, ಪ್ರತಿಧ್ವನಿಗಳಾಗಿ ನಮ್ಮ ಕರ್ತವ್ಯವೇನು? ಹೌದು, ಆ ಪರಂಧಾಮವನ್ನು ನಾವು ಪುನಃ ಇಲ್ಲಿಯೇ ಸೃಷ್ಟಿಸೋಣವೇ. ಆದ್ದರಿಂದ ವಿಶೇಷವಾಗಿ ಪ್ರತಿಯೊಬ್ಬನು, ಪ್ರತಿಯೊಬ್ಬ ಕ್ರೈಸ್ತ ಪ್ರಜೆಯು ಇದು ಧ್ಯಾನಿಸುವಂಥ ವಿಷಯವಾಗಿದೆ. ಹೌದು, ಹಿಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಈ ಮಾತನ್ನು ಕೇವಲ ಪ್ರಭು ಕ್ರಿಸ್ತರು ಮಾತ್ರ ನಮಗೋಸ್ಕರ ಹೇಳಿಲ್ಲ, ಇಲ್ಲಿ ನಾವೊಬ್ಬರು ಆ ಮಾತನ್ನು, ವಾಕ್ಯವನ್ನು ಪ್ರತಿ
ಪ್ರತಿಧ್ವನಿಸಬೇಕು, ಪ್ರತಿಯೊಬ್ಬರಿಗೂ ಸಾರಬೇಕು. ಏಕೆಂದರೆ ಪ್ರಭು ಕ್ರಿಸ್ತರು ತಂದದ್ದು ಜೀವವನ್ನು ಕೊಡಲು, ಯಥೇಚ್ಛವಾಗಿ ಕೊಡಲು ಯೋವಾನ 10:10. ಆದ್ದರಿಂದ ಆದ್ಮೇಲೆ ವಿಶೇಷವಾಗಿ ಈ ಪವಿತ್ರ ವಾರದಲ್ಲಿ ಹೆಚ್ಚಾಗಿ ದೇವರ ಸಮೂಹದಲ್ಲಿ ಕಳೆಯೋಣ, ಪ್ರಭು ಕ್ರಿಸ್ತರೊಂದಿಗೆ ಲೀನವಾಗೋಣ, ಎಲ್ಲರನ್ನೂ ಒಪ್ಪಿಕೊಳ್ಳೋಣ, ದ್ವೇಷವನ್ನು ತ್ಯಜಿಸೋಣ, ಕೆಡುಕನ್ನು ಬಿಡೋಣ, ಅಂಧಕಾರವನ್ನು ತ್ಯಜಿಸಿ ಬೆಳಕಿನತ್ತ, ದೈವ ಮಾರ್ಗದತ್ತ, ಸಧರ್ಮದತ್ತ, ನ್ಯಾಯದತ್ತ ನಾವು ಸಾಗೋಣ. ಅದಕ್ಕಾಗಿ ವಿಶೇಷವಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಿ ಪ್ರಭು ಕ್ರಿಸ್ತರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.